ಇನ್ನು ಕಮ್ಯುನಿಸ್ಟ್ ಪಾರ್ಟಿ ಏನು ಒಂದು ಸೀಟ್ ನೀಡಿದೆಯಲ್ಲ ಅದು ಕಾತಗುಡ್ಡಂ ಕ್ಷೇತ್ರದಲ್ಲಿ ಅಲ್ವಾ, ಕಾತಗುಡ್ಡಂ ಕ್ಷೇತ್ರದಲ್ಲಿ 9,000 ನೀಡಿದೆ. ಇಲ್ಲಿ ಸಿ ಪಿ ಎಂ ಕ್ಲಿಯರ್ ಮಾಡ್ಕೋಬೋದು ಇದನ್ನ, ನೋ ಡೌಟ್ ಅಲ್ವಾ. ಹಾಗಾಗಿ ಈ ಥರ ಲೆಕ್ಕಾಚಾರಗಳು ನಡೀತಾ ಇರುತ್ತೆ. ಆ್ಯಂಡ್ ಕಾಂಗ್ರೆಸ್ ಮುನ್ನಡೆ ಇರೋದನ್ನ ನಾನು ತಗೊಳ್ಳೋದಾದರೆ, ಈ ಕಾಂಗ್ರೆಸ್ ಏನು 64 ಸೀಟ್ ಲೀಡ್ ಇದೆಯಲ್ಲ, 64 ಸೀಟಲ್ಲಿ ಮಾರ್ಜಿನ್ನು 10,000 ದಾಟ್ 10,000 ಅಂದರೆ 600 ಎಲ್ಲಿ ಜಾಕ್ಟಿಯಾಲಲ್ಲಿ ಜೀವನ್ ರೆಡ್ಡಿ 600 ಓಟ್ ಲೀಡ್ ಇದೆ ಅಷ್ಟೇ, ಅದೊಂದು 1,000 ಕಡಿಮೆ ಇರೋದು. ಇನ್ನೊಂದು 300 ನಾರಾಯಣ್ ಕೇಡಲ್ಲಿ ಪಟ್ಲೋಲ ಸಂಜೀವ್ ರೆಡ್ಡಿ ಅವ್ರದ್ದು 300 ಓಟ್ ಲೀಡಲ್ಲಿದ್ದಾರೆ. ಇನ್ನೊಂದು ಕಡೆ ಪಟ್ಟಂಚೇರುನಲ್ಲಿ ಕಾಟಾ ಶ್ರೀನಿವಾಸ್ ಗೌಡ 264 ಮತಗಳ ಲೀಡು, ಸರಿನಾ. ವಿಕರಾಬಾದಲ್ಲಿ ಗದ್ದಂ ಪ್ರಸಾದ್ ಕುಮಾರ್ 278 ಲೀಡು, ತಂಡೂರಲ್ಲಿ ಮೋಹನ್ ರೆಡ್ಡಿ 447 ಲೀಡು. ಸೊ ಹಂಗೆ ನೋಡಿದಾಗ ಇವರು ಲೀಡು ಮೋರ್ ದೆನ್ 15 ಸೀಟ್ಸ್, ಲೀಡ್ 1,000 ಜಾಸ್ತಿ ಇಲ್ಲ ಕಾಂಗ್ರೆಸ್ದು. 67 ಮೈನಸ್ 10 57 55ಗಿಂತ ಕಡಿಮೆಗೆ ಹೋಗೋ ಸಾಧ್ಯತೆ ತೀರಾ ಕಡಿಮೆ, ಅದಕ್ಕಿಂತ ಕಡಿಮೆಗೆ ಹೋಗೋದು ತೀರಾ ಕಡಿಮೆ. ಒಂದು 10,000 ಎರಡು 10,000 ಲೀಡ್ ಪ್ಲಸ್ ಆಗೋವರೆಗೂ ನಾವು ಸ್ವಲ್ಪ ಹೇಳೋದು. 3, 4, 5, 6, 7, 8, 9, 10, 11, 12, 12-15 ಸೀಟು, 12 ಸೀಟ್ ಈಗ ಪ್ರೆಸೆಂಟು 1,000 ಲೀಡ್ ಕಡಿಮೆ ಇದೆ. 65 ಮೈನಸ್ 15 12, 65 ಸೀಟ್ ಇವರು ಮೆಜಾ 1,000 ಹೆಚ್ಚು ಲೀಡಲ್ಲಿ ಇರೋರು ಇದಾರೆ ಇಲ್ಲಿ. ಬಟ್ 1,000 ಲೀಡ್ ಎಲ್ಲ ನಿಮಗೆ ಒಂದು ರೌಂಡ್ ಅಲ್ಲಿ ಫ್ಲಿಪ್ ಆಗ್ಬಿಡುತ್ತೆ. ಫ್ಲಿಪ್ ನಾನು ಅದಕ್ಕೆ ಹೇಳ್ತಿರೋದು ನಿಮಗೆ, ಆ ಕಾರಣನೇ ನಿಮ್ಗೆ ಕೊಡ್ತಾ ಇರೋದು. ಹಾಗಾಗಿ ವೇಟ್ ಮಾಡಬೇಕು, ಕೂಗುಲ್ಲಾಗಿ ಇದು ಮಾಡಿದ್ರೆ ನಿಮ್ಗೆ ಈಗ ಯೋಗಿ ಜಾಯ್ನ್ ಆಯ್ತು. ಶಶಿ ಹುಟ್ರ ನೀರು ಸಿಗುತ್ತೆ. ಥ್ಯಾಂಕ್ ಯು ಸರ್. ಉತ್ತಮ್ ಕುಮಾರ್ ರೆಡ್ಡಿ ಯಾವ ಏರಿಯಾ ನೋಡ ಎಸ್ ಅಭಿ, ನಿಮ್ಮ ಲೆಕ್ಕಾಚಾರಗಳು ತೆಲಂಗಾಣದಲ್ಲಿ ನೀವು ಪ್ರಿಡಿಕ್ಟ್ ಮಾಡಿದ್ರಿ. ಈಗಾಗಲೇ ಕೂಡ ನಮ್ಮ ಸರ್ವೆ ಪ್ರಕಾರ ನೀವು ಮಾತಾಡ್ತಿದ್ದಾಗ 65 ರಿಂದ 67 ಲೆಕ್ಕ